ಬೆಳಕು ವಿದ್ಯುತ್ಕಾಂತ ಅಲೆಯ ಒಂದು ರೂಪ. ಇದು ನಿರ್ದಿಷ್ಟ ಅಲೆಯುದ್ದಗಳಲ್ಲಿ ಇದ್ದಾಗ ನಮಗೆ ಕಾಣುತ್ತದೆ, ನಿರ್ದಿಷ್ಟ ಅಲೆಯುದ್ದದ ಹೊರಗೆ ಅದು ನಮಗೆ ಕಾಣುವುದಿಲ್ಲ. ಉದಾಹರಣೆಗೆ, ಅತಿ ನೇರಳೆ ಮತ್ತು ತಿಳಿಗೆಂಪು ಅಲೆಗಳು. ಎಕ್ಸ್ರೇ ಕೂಡ ನಮಗೆ ಕಾಣದ ಅಲೆಗಳಾಗಿದ್ದು ಇವುಗಳ ಅಲೆಯುದ್ದ ತುಂಬಾ ಕಡಿಮೆ. ಇವುಗಳು ಸಾಮಾನ್ಯ ಬೆಳಕು ಹಾದುಹೋಗದ ಜಾಗದಲ್ಲೂ ಸಾಗಬಲ್ಲವು. ನಮ್ಮ ದೇಹದ ಅಂಗಾಂಗಗಳ ಮೂಲಕ ಇವು ಸಾಗಬಲ್ಲವು. ಆದರೆ ನಮ್ಮ ಮೂಳೆಗಳಲ್ಲಿರುವ ಕ್ಯಾಲ್ಸಿಯಂ ದಟ್ಟವಾಗಿರುವುದರಿಂದ ಈ ಮೂಲಕ ಎಕ್ಸ್ರೇ ಸುಲಭವಾಗಿ ಹಾಯಲಾರವು. ಇದರಿಂದ ಉಂಟಾಗುವ ನೆರಳೆ ನಾವು ನೋಡುವ ಎಕ್ಸ್ರೇ ಚಿತ್ರ. ನಿಮ್ಮ ಕೈಯನ್ನು ಟಾರ್ಚ್ ಮುಂದೆ ಇಟ್ಟು ಬೆಳಕು ಹರಿಸಿದಾಗ ಗೋಡೆಯ ಮೇಲೆ ನೆರಳು ಬೀಳುತ್ತದೆಯಲ್ಲ, ಹಾಗೇನೆ ಎಕ್ಸ್ರೇ ಹಾದು ಹೋದಾಗ ಮೂಳೆಗಳ ನೆರಳು ಬಿದ್ದು ಅಂಗಾಂಗಗಳ ರಚನೆ ಕಾಣುವಂತಾಗುತ್ತದೆ. ಹೀಗೆ ಉಂಟಾದ ನೆರಳನ್ನು ಫಿಲ್ಮ್ ರೂಪದಲ್ಲಿ ಇಲ್ಲವೇ ಡಿಜಿಟಲ್ ಸೆನ್ಸಾರ್ ಬಳಸಿ ಕೂಡಿಡಲಾಗುತ್ತದೆ. ಎಕ್ಸ್ರೇಯಲ್ಲಿ ಮೂಳೆಗಳು ದಟ್ಟವಾಗಿ ಕಂಡರೆ ಮಾಂಸಖಂಡಗಳು ಮಸುಕಾಗಿ ಕಾಣುತ್ತವೆ. ಹೀಗೆ ಎಕ್ಸ್ರೇ ಬಳಸಿ ಎರಡು ಆಯಾಮದ ಚಿತ್ರವನ್ನು ಪಡೆಯಲಾಗುತ್ತದೆ. ಇದು ನಮ್ಮ ದೇಹದ ಅಂಗಾಂಗಗಳ ಸ್ಥಿತಿಯನ್ನು ತಿಳಿಯಲು ತುಂಬಾ ನೆರವಾಗುತ್ತದೆ. ಕನ್ನಡದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ವಿಷಯಗಳನ್ನು ತಿಳಿದುಕೊಳ್ಳಲು ನಮ್ಮ ಈ ತಿಳಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.